ಒಂದು ಊರಿನಲ್ಲಿ ಇಬ್ಬರು ಅತ್ತೆ ಸೊಸೆಯರಿದ್ದರು. ಅತ್ತೆಯ ಹೆಸರು ಲಕ್ಷ್ಮಿ, ಬಹಳ ಒಳ್ಳೆ ಮನಸ್ಸಿನವಳು. ಸೊಸೆ ಅನಾಮಿಕ. ಪಟ್ಟಣದಲ್ಲಿ ಬೆಳೆದು ಬಹಳ ಹಣ ಖರ್ಚು ಮಾಡುತ್ತಿದ್ದಳು ಅನಾಮಿಕ. ಯಾರಿಗೂ ಬೆಲೆ ಕೊಡ್ತಾನೇ ಇರಲಿಲ್ಲ. ಇನ್ನು ಅನಾಮಿಕಳ ಗಂಡನ ಹೆಸರು ವಂಶಿ. ದೊಡ್ಡ ಸಾಫ್ಟ್ವೇರ್ ಉದ್ಯೋಗ ಮಾಡುತ್ತಾ ಅಮೆರಿಕಾಗೆ ಹೋಗುತ್ತಾನೆ. ಇನ್ನು ಮನೆಯ ಹತ್ತಿರ ಅತ್ತೆ ಸೊಸೆ ಇಬ್ಬರೇ ಇರುತ್ತಾರೆ. ಒಂದು ದಿನ ಅನಾಮಿಕ ವಂಶಿಗೆ ಫೋನ್ ಮಾಡುತ್ತಾಳೆ. ಹಲೋ ವಂಶಿ. ಹೇಳು ಅನಾಮಿಕ, ಏನ್ ಮಾಡ್ತಿದ್ಯಾ? ಏನಿದೆ, ಮನೆಯಲ್ಲೇ ಕುಳಿತಿದ್ದೀನಿ. ಚಿಕ್ಕ ಪಾರ್ಟಿ ಇದೆ, ಹೋಗ್ ಬರ್ಬೇಕು. ನೈಟ್ ಹೊತ್ತು ಹೆಚ್ಚು ಹೊರಗ್ ತಿರುಗ್ಬೇಡ, ಬೇಗ ಬಂದ್ಬಿಡು. ನಾನು ಈಗ ಫೋನ್ ಮಾಡಿದ್ದು ಆ ನೀತಿ ಕೇಳಲಿಕ್ಕಲ್ಲ. ನೀನು ಬೇಗ ಬಂದು ನನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗು, ನನಗೆ ಅಲ್ಲಿ ಕಲ್ಚರ್ ನೋಡ್ಬೇಕು ಅಂತಿದೆ. ನಮ್ ಇಂಡಿಯಾನೇ ತುಂಬಾ ಬೆಟರ್ ಅನಾಮಿಕ, ನಾನೇ ಕೆಲವು ದಿನದಲ್ಲಿ ಇಂಡಿಯಾಗ್ ಬರ್ತಿದ್ದೀನಿ ಎಂದು ವಂಶಿ ಹೇಳುತ್ತಲೇ ಇನ್ನು ಮಾತನಾಡದೆ ಫೋನ್ ಕಟ್ ಮಾಡುತ್ತಾಳೆ. ಆಗ್ಲಿ, ಇಂಡಿಯಾಕ್ ಬರ್ತಿದ್ದಾನ? ಅಮೆರಿಕ ಟ್ರಿಪ್ ಬಹಳ ಎಂಜಾಯ್ ಮಾಡೋಣ ಅಂತಿದ್ದೆ, ಮಿಸ್ ಆದಂತೆ. ಸರಿ ಬಿಡು, ಲೇಟ್ ಆಯ್ತು, ಪಾರ್ಟಿಗೆ ಹೋಗ್ಬೇಕು ಎಂದುಕೊಂಡು ತನ್ನ ರೂಮಿಗೆ ಹೋಗಿ ರೆಡಿಯಾಗಿ ಪಾರ್ಟಿಗೆ ಹೊರಡುತ್ತಾಳೆ ಅನಾಮಿಕ. ಅದನ್ನು ನೋಡುತ್ತಾಳೆ ಲಕ್ಷ್ಮಿ. ಅಮ್ಮ, ಅನಾಮಿಕ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ ಎಂದು ನಿಧಾನವಾಗಿ ಕೇಳುತ್ತಾಳೆ. ಅದಕ್ಕೆ ಅನಾಮಿಕ ಬೇಸರಿಸಿಕೊಳ್ಳುತ್ತಾಳೆ. ಹೊರಗೆ ಹೋಗ್ಬೇಕಾದ್ರೆ ಕಪ್ಪು ಬೆಕ್ಕು ಬಂದ ಹಾಗೆ ಎದುರಿಗೆ ಬರ್ತೀರಾ, ಮೇಲೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ನಿಮಗೆ ಹೇಳ್ಬೇಕಾ? ಅದು ಅಲ್ಲಮ್ಮ, ದಿನಾಲು ಅರ್ಧರಾತ್ರಿಗೆ ಮನೆಗೆ ಬರ್ತೀಯ, ನೋಡಿದ ಜನ ನಾನಾ ತರ ಅಂದ್ಕೋತಾರೆ. ಅದಕ್ಕೆ ನೀನು ರಾತ್ರಿ ಸಮಯದಲ್ಲೇ ಹೊರಗೆ ಹೋಗದೆ ಇದ್ರೆ ಒಳ್ಳೇದು. ಅಲ್ಲ, ನಿಮ್ಮ ಮಗನೇ ನನಗೆ ಹೇಳಲ್ಲ, ನೀವೇನು? ನಾವಿರೋದು ಪಟ್ಟಣದಲ್ಲಿ, ಹಳ್ಳಿಯಲ್ಲ. ಆದ್ರೆ ಯಾರಾದ್ರೂ ಏನಾದ್ರೂ ಅಂದ್ಕೊಂಡ್ರೆ ನನಗೇನಕ್ಕೆ ಎಂದು ಕೋಪದಿಂದ ಅತ್ತೆಯನ್ನು ಪಕ್ಕಕ್ಕೆ ದೂಡಿ ಹೊರಟು ಹೋಗುತ್ತಾಳೆ ಅನಾಮಿಕ. ಏನೋ, ಯಾವಾಗ ತಿಳ್ಕೊತಾರೋ ಈ ಕಾಲದ ಮಕ್ಕಳು ಎಂದು ದುಃಖ ಪಡುತ್ತಾ ಹಾಲ್ನಲ್ಲಿ ಕುಳಿತುಕೊಳ್ಳುತ್ತಾಳೆ ಅತ್ತೆ ಲಕ್ಷ್ಮಿ. ಹಾಗೆ ಬಹಳ ಸಮಯ ಆಗುತ್ತದೆ. ಟೈಮ್ ಸರಿಯಾಗಿ ಅರ್ಧರಾತ್ರಿ 1 ಗಂಟೆಯಾಗುತ್ತದೆ. ಆದರೂ ಸರಿ, ಅನಾಮಿಕ ಮನೆಗೆ ಬರಲಿಲ್ಲ. ಏನು ಅನಾಮಿಕ, ಇಷ್ಟು ಸಮಯ ಆದ್ರೂ ಅನಾಮಿಕ ಮನೆಗೆ ಬರಲಿಲ್ಲ ಅಂತ ಗಾಬರಿಯಿಂದ ಇದ್ದಳು. ಇಷ್ಟರಲ್ಲಿ ತೂರಾಡುತ್ತಾ ಅನಾಮಿಕ ಮನೆಗೆ ಬರುತ್ತಾಳೆ. ಏನು ಮಾತನಾಡದೆ ಒಳಗಡೆಗೆ ಹೋಗುತ್ತಿರುತ್ತಾಳೆ. ಅಮ್ಮ, ಅನಾಮಿಕ ಏನಾದ್ರೂ ತಿಂದ್ಯಾ ಇಲ್ವಾ? ನಾನು ತಿಂದಿದ್ದು ಆಯ್ತು, ಕುಡ್ದಿದ್ದು ಕೂಡ ಆಯ್ತು ಎಂದು ಮತ್ತಿನಲ್ಲಿ ಉತ್ತರ ಕೊಟ್ಟು ಅಲ್ಲಿಂದ ತನ್ನ ರೂಮಿಗೆ ಹೊರಟು ಹೋಗುತ್ತಾಳೆ. ಅದನ್ನು ನೋಡಿದ ಲಕ್ಷ್ಮಿ ಬಹಳ ಬಾಧೆ ಪಡುತ್ತಾಳೆ. ಭಗವಂತ, ಏನು ಈ ಹುಡುಗಿ ಇಂಥ ಅಭ್ಯಾಸಕ್ಕೆ ಬಲಿಯಾಗಿ ಹೋಗಿದ್ದಾಳೆ? ಹೀಗಾದ್ರೆ ಭವಿಷ್ಯದಲ್ಲಿ ಬಹಳ ಪ್ರಮಾದ ಆಗುತ್ತೆ. ಹೇಗಾದ್ರೂ ಸರಿ, ಅವಳಿಗೆ ಬುದ್ಧಿ ಹೇಳಿ ಈ ವ್ಯಸನ ಬಿಡಿಸ್ಬೇಕು ಎಂದು ಲಕ್ಷ್ಮಿ ಅಂದುಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಅನಾಮಿಕ ಮನೆಯಲ್ಲಿದ್ದ ಹಣವನ್ನು ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಪಬ್ಗೆ ಹೋಗುತ್ತಿರುತ್ತಾಳೆ. ಅಮ್ಮ, ಅನಾಮಿಕ ನೀನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನೀನು ಬಹಳ ಕೆಟ್ಟ ಅಭ್ಯಾಸಗಳಿಗೆ ಬಲಿ ಆಗ್ತಾ ಇದೀಯ, ಅದು ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ. ನನ್ ಮಾತು ಕೇಳಿ ಈ ಅಭ್ಯಾಸ ಬಿಟ್ಟು ಬಿಡು ತಾಯಿ. ಅಮ್ಮ, ಮಹಾತಾಯಿ, ದಿನ ನಿನ್ನ ಉಪನ್ಯಾಸ ಕೇಳಲಾಗದೆ ಸಾಯ್ತಾ ಇದ್ದೀನಿ. ದಿನ ನನಗೆ ಕಿರಿಕಿರಿ ಮಾಡದೆ ಒಂದು ಮೂಲೆಯಲ್ಲಿ ಬಿದ್ದಿರು ಎಂದು ಅನಾಮಿಕ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕ ನನ್ ಮಾತನ್ ಕೇಳ್ತಾ ಇಲ್ಲ, ಒಂದು ಸಲ ವಂಶಿಗೆ ಹೇಳಿದ್ರೆ? ಅಮ್ಮೋ, ಅವನಿಗೆ ತಿಳಿದ್ರೆ ಅವನು ಇನ್ನೂ ದುಃಖ ಪಡ್ತಾನೆ ಎಂದು ಅಂದುಕೊಳ್ಳುತ್ತಾಳೆ. ಹಾಗೆ ಅರ್ಧರಾತ್ರಿಯಲ್ಲಿ ಅನಾಮಿಕ ತೂರಾಡುತ್ತ ಮನೆಗೆ ಬಂದು ಮತ್ತು ಹೆಚ್ಚಾಗಿ ಹಾಲ್ನಲ್ಲಿ ಬಿದ್ದು ಬಿಡುತ್ತಾಳೆ. ಅದನ್ನು ನೋಡಿದ ಲಕ್ಷ್ಮಿ ತಕ್ಷಣ ಅವಳನ್ನು ಕರೆದುಕೊಂಡು ಬಂದು ತನ್ನ ರೂಮಿನಲ್ಲಿ ಮಲಗಿಸುತ್ತಾಳೆ. ಆದರೆ ಅದೆಲ್ಲ ಮತ್ತಿನಲ್ಲಿರುವ ಅನಾಮಿಕಳಿಗೆ ತಿಳಿಯುವುದಿಲ್ಲ. ಹಾಗೆ ದಿನವೂ ಅನಾಮಿಕ ಪಬ್ಗೆ ಹೋಗುತ್ತಾ ಇಸ್ಪೀಟ್ ಆಡುತ್ತಾ ಬಹಳ ಹಣ ಖರ್ಚು ಮಾಡುತ್ತಿರುತ್ತಾಳೆ. ಹಾಗೆ ಕೆಲವು ದಿನಗಳ ನಂತರ ಮನೆಯಲ್ಲಿರುವ ಹಣ ಎಲ್ಲ ಖರ್ಚಾಗುತ್ತದೆ. ಅರೇ, ಮನೆಯಲ್ಲಿರೋ ಹಣ ಎಲ್ಲ ಖರ್ಚಾಗಿ ಹೋಯ್ತು, ಈಗ ವಂಶಿಗೆ ಹಣ ಕೇಳಿದ್ರೆ ಮನೆಯಲ್ಲಿರೋ ಹಣ ಏನಾಯ್ತು ಅಂತ ನನ್ನನ್ನೇ ಕೇಳ್ತಾನೆ ಅಂತ ಅಂದುಕೊಳ್ಳುತ್ತಾ ಇರುತ್ತಾಳೆ. ಹಾಗೆ ದುಡ್ಡಿಲ್ಲದೆ ಆ ದಿನ ಹೊರಗೆ ಹೋಗಲಾಗುವುದಿಲ್ಲ. ಬಹಳ ವ್ಯಸನಕ್ಕೆ ಬಲಿಯಾದ ಅನಾಮಿಕಳಿಗೆ ಏನು ಮಾಡುವುದೋ ಅರ್ಥವಾಗದೆ ಹುಚ್ಚು ಹಿಡಿದ ಹಾಗೆ ಆ ಕಡೆ ಈ ಕಡೆ ತಿರುಗುತ್ತಾ ಇರುತ್ತಾಳೆ. ಹಾಗೆ 2 ದಿನಗಳು ಕಳೆಯುತ್ತದೆ. ನನಗೆ ದುಡ್ಡು ಬೇಕು, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಆಲೋಚನೆಯಲ್ಲಿ ಬೀಳುತ್ತಾಳೆ ಅನಾಮಿಕ. ಹಾಗೆ ಸ್ವಲ್ಪ ಸಮಯಕ್ಕೆ ಅನಾಮಿಕಳಿಗೆ ಒಂದು ದುರ್ಮಾರ್ಗದ ಆಲೋಚನೆ ಬರುತ್ತದೆ. ಮನೆಯಲ್ಲಿರೋ ಅತ್ತೆ ಆರೋಗ್ಯವಾಗಿ ಇದ್ದಾರಲ್ಲ, ಅವಳ ಅವಯವಗಳನ್ನು ಮಾರಾಟ ಮಾಡಿದರೆ ಒಳ್ಳೆ ಹಣ ಬರುತ್ತೆ
ಇನ್ನು ಅದಕ್ಕಾಗಿ ಲಕ್ಷ್ಮಿಯ ತಿನ್ನುವ ಅನ್ನದಲ್ಲಿ ಔಷಧಿ ಹಾಕಿ ದೇಹದಲ್ಲಿ ಆಯಾಸವಾಗುವ ಹಾಗೆ ಮಾಡುತ್ತಾಳೆ ಅನಾಮಿಕ. ನೀರಸವಾಗಿದ್ದ ಲಕ್ಷ್ಮಿಯ ಹತ್ತಿರ ಹೋಗುತ್ತಾಳೆ. ಅತ್ತೆ, ನಿಮಗೆ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರೋಂತಿಲ್ಲ, ಬನ್ನಿ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಒಂದ್ಸಲ ಚೆಕಪ್ ಮಾಡಿಸೋಣ. ಅದಕ್ಕೆ ಲಕ್ಷ್ಮಿ ಆಶ್ಚರ್ಯ ಹೋಗುತ್ತಾಳೆ. ಅರೇ, ಅನಾಮಿಕಳಿಗೆ ಏನೋ ಬುದ್ಧಿ ಬಂದಿರೋ ಹಾಗಿದೆ, ಬಾರಮ್ಮ ಹೋಗೋಣ ಎಂದು ಲಕ್ಷ್ಮಿ ಅನ್ನುತ್ತಾಳೆ. ಇಬ್ಬರು ಹೊರಗೆ ಹೋಗಬೇಕೆನ್ನುವಾಗ ಅಮೆರಿಕದಿಂದ ವಂಶಿ ಫೋನ್ ಮಾಡುತ್ತಾನೆ. ಹಾ ವಂಶಿ, ನಿಮ್ಮಮ್ಮಂಗೆ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ. ಹೌದಾ, ಸರಿ ಸರಿ, ಬೇಗ ಡಾಕ್ಟರ್ಗೆ ತೋರಿಸು. ಹಾಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಹಾಗೆ ಡಾಕ್ಟರ್ ಹತ್ರ ಡೀಲ್ ಮಾತಾಡುತ್ತಾಳೆ ಅನಾಮಿಕ. ನೀವು ಏನ್ ಮಾಡಿದ್ರು ಪರವಾಗಿಲ್ಲ, ನನಗೆ ಮಾತ್ರ ಪ್ರಾಬ್ಲಮ್ ಬರಬಾರ್ದು. ನೀವು ಹ್ಯಾಪಿಯಾಗಿ ದುಡ್ಡು ತಗೊಂಡು ಹೊರಟೋಗಿ, ಮಿಕ್ಕಿದ್ದು ನಾವು ನೋಡ್ಕೋತೀವಲ್ಲ. ಇನ್ನು ಅನಾಮಿಕ ತನ್ನ ಅತ್ತೆಯ ಹತ್ತಿರ ಹೋಗುತ್ತಾಳೆ. ನೀವು ಚೆಕಪ್ ಮಾಡಿಸ್ಕೋತೀರಿ, ನಾನು ಈಗಲೇ ಬರ್ತೀನಿ ಎಂದು ಹೇಳಿ ಅನಾಮಿಕ ಹೊರಟು ಹೋಗುತ್ತಾಳೆ. ಹಾಗೆ ಕೆಲ ಸಮಯಕ್ಕೆ ಅಲ್ಲಿ ಯಾರೂ ಬರುವುದಿಲ್ಲ. ಲಕ್ಷ್ಮಿಗೆ ಏನು ನಡೆಯುತ್ತಿದೆಯೋ ಎಂದು ಅರ್ಥವಾಗುವುದಿಲ್ಲ. ಡಾಕ್ಟರ್ ಹತ್ತಿರ ಮಾತನಾಡಬೇಕು ಅಂತ ಡಾಕ್ಟರ್ ಹತ್ತಿರ ಹೋಗುತ್ತಿರುತ್ತಾಳೆ. ಇಷ್ಟರಲ್ಲಿ ಡಾಕ್ಟರ್ ಫೋನ್ನಲ್ಲಿ ಮಾತನಾಡುತ್ತಾ ಇರುತ್ತಾನೆ. ಈಗಲೇ ಒಂದು ಹುಡುಗಿ ತನ್ನ ಅತ್ತೆನ ಮಾರಿ ಹೊರಟು ಹೋಗಿದ್ದಾಳೆ, ಅವಯವಗಳನ್ನೆಲ್ಲ ಒಳ್ಳೆ ರೇಟಿಗೆ ಮಾರಾಟವಾಗಿ ಹೋಗುತ್ತೆ ಎಂದು ಡಾಕ್ಟರ್ ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಅದನ್ನು ಕೇಳಿದ ಲಕ್ಷ್ಮಿಗೆ ಎಲ್ಲ ವಿಷಯ ಅರ್ಥವಾಗಿ ಹೋಗುತ್ತದೆ. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಹೊರಗೆ ಓಡುತ್ತಾಳೆ. ಅಮ್ಮೋ, ಇನ್ನು ಸ್ವಲ್ಪ ಸಮಯ ಇಲ್ಲಿದ್ರೆ ನನ್ನ ಅವಯವಗಳನ್ನು ಕತ್ತರಿಸಿ ನನ್ನ ಪ್ರಾಣ ತೆಗಿತಾರೆ ಎಂದು ಅಲ್ಲಿಂದ ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಕೊಳ್ಳುತ್ತಾಳೆ. ಅನಾಮಿಕ ಆ ಬಂದ ಹಣದಿಂದ ಬಹಳ ಮೋಜು ಮಾಡುತ್ತಾ ಇರುತ್ತಿದ್ದಳು. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಇದ್ದಕ್ಕಿದ್ದ ಹಾಗೆ ಅನಾಮಿಕಳ ಆರೋಗ್ಯ ಕ್ಷೀಣಿಸುತ್ತಾ ಬರುತ್ತದೆ. ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿದರೆ ಡಾಕ್ಟರ್ ಎರಡೂ ಕಿಡ್ನಿಗಳು ಹಾಳಾಗಿವೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಅನಾಮಿಕಳಿಗೆ ಏನು ಮಾಡಲು ಅರ್ಥವಾಗುವುದಿಲ್ಲ. ಅಲ್ಲ, ಇನ್ನು ನನ್ನ ಭವಿಷ್ಯ ಏನು ಅಂತ? ನನ್ನ ಅತ್ತೆಗೆ ಮಾಡಿದ ಅನ್ಯಾಯಕ್ಕೆ ನನಗೆ ತಕ್ಕ ಶಾಸ್ತಿ ಸಿಕ್ಕ ಹಾಗಿದೆ ಎಂದುಕೊಳ್ಳುತ್ತಾ ದುಃಖ ಪಡುತ್ತಾ ಏನು ಮಾಡಲೋ ಎಂದು ಅರ್ಥವಾಗದೆ ಕಣ್ಣು ಕತ್ತಲಿಟ್ಟು ಒಂದು ವೃದ್ಧಾಶ್ರಮದ ಹತ್ತಿರ ಬಿದ್ದು ಬಿಡುತ್ತಾಳೆ ಅನಾಮಿಕ. ಆಗಲೇ ಅನಾಮಿಕಳನ್ನು ನೋಡಿದ ಲಕ್ಷ್ಮಿ ಅವಳನ್ನು ಹಾಗೆ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಅನಾಮಿಕಳಿಗೆ 3 ದಿನದ ನಂತರ ಎಚ್ಚರವಾಗುತ್ತದೆ. ತಕ್ಷಣ ಡಾಕ್ಟರ್ ಅನ್ನು ಕರೆಯುತ್ತಾಳೆ ಅನಾಮಿಕ. ಡಾಕ್ಟರ್, ನಾನು ಇಲ್ಲಿಗೆ ಹೇಗೆ ಬಂದೆ? ನನಗೆ ಕಿಡ್ನಿ ಹತ್ರ ಬಹಳ ನೋವು ಆಗ್ತಾ ಇದೆ. ಅಲ್ನೋಡಿ, ನಿಮ್ಮ ಪಕ್ಕದ ಬೆಡ್ನಲ್ಲಿ ನಿಮ್ಮ ಅತ್ತೆ, ನಿಮ್ಮ ಎರಡು ಕಿಡ್ನಿ ಹಾಳಾಗಿದೆ, ನೀವು ಹೆಚ್ಚು ದಿನ ಬದುಕೋದಿಲ್ಲ ಅಂತ ನಿಮಗೆ ಒಂದು ಕಿಡ್ನಿ ದಾನ ಮಾಡಿ ನಿನ್ನ ಪ್ರಾಣ ಕಾಪಾಡಿದ್ದಾಳೆ ಎಂದು ಡಾಕ್ಟರ್ ಹೇಳುತ್ತಾರೆ. ಅದನ್ನು ಕೇಳಿದ ಅನಾಮಿಕಳಿಗೆ ತಾನು ಮಾಡಿದ ತಪ್ಪೇನು ಎಂದು ಅರ್ಥವಾಗುತ್ತದೆ. ಇನ್ನು ತಕ್ಷಣ ಹೋಗಿ ತನ್ನ ಅತ್ತೆಯ ಕಾಲಿನ ಮೇಲೆ ಬೀಳುತ್ತಾಳೆ. ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ, ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ. ನೀವು ಹೇಳಿದ್ರು ಕೇಳದೆ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿ ನನ್ನ ಆರೋಗ್ಯ ಹಾಳು ಮಾಡಿಕೊಂಡೆ. ಮೇಲಾಗಿ ಹಣಕ್ಕೋಸ್ಕರ ನೀವು ಸತ್ರೂ ಪರವಾಗಿಲ್ಲ ಅಂದ್ಕೊಂಡೆ. ಇನ್ನು ಅಂತ ತಪ್ಪು ಮಾಡಲ್ಲ, ನನ್ನನ್ನು ಕ್ಷಮಿಸಿ ಅತ್ತೆ ಎಂದು ಕಾಲಿನ ಮೇಲೆ ಬಿದ್ದು ಅಳುತ್ತಾಳೆ. ಆಗ ಅತ್ತೆ ಕಣ್ಣೀರು ಒರೆಸಿ ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ. ನಡೆದಿದ್ದೇನೋ ನಡೆದೋಯ್ತಮ್ಮ, ಇದನ್ನೆಲ್ಲ ವಂಶಿಗೆ ಯಾವತ್ತೂ ಹೇಳಬೇಡ, ತಿಳಿದ್ರೆ ಅವನು ಬಹಳ ದುಃಖ ಪಡ್ತಾನೆ ಅಂದಳು ಲಕ್ಷ್ಮಿ. ಹಾಗೆ ಕೆಲವು ದಿನಕ್ಕೆ ಇಬ್ಬರ ಆರೋಗ್ಯ ಸುಧಾರಿಸಿ ಒಟ್ಟಿಗೆ ಮನೆಗೆ ತಿರುಗಿ ಹೋಗುತ್ತಾರೆ. ಅನಾಮಿಕ ಕೆಟ್ಟ ಅಭ್ಯಾಸಗಳಿಗೆ ದೂರವಾಗಿದ್ದು ಮನೆಯ ಹತ್ತಿರವೇ ಇರುತ್ತಾಳೆ. ಲಕ್ಷ್ಮಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಸೀತಾಪುರದಲ್ಲಿರುವ ದುರ್ಗಮ್ಮನಿಗೆ ಕುಸ್ತಿ ಪಂದ್ಯಗಳು ಅಂದ್ರೆ ಬಹಳ ಇಷ್ಟ. ಆ ಕುಸ್ತಿಗಳು ಗಂಡ ರಮಣಯ್ಯನಿಗೆ ಇಷ್ಟವಿಲ್ಲದಿದ್ದರೂ ಹೆಂಡತಿಯನ್ನು ದೂರ ಮಾಡಲಿಕ್ಕೆ ಇಷ್ಟವಿಲ್ಲದೆ ಆಕೆಯ ಸಂತೋಷವನ್ನು ಆಕೆಗೆ ಕೊಡುತ್ತಾನೆ. ಅದರಿಂದ ಎಲ್ಲಿ ಕುಸ್ತಿ ಪಂದ್ಯಗಳು ನಡೆದರೆ ಅಲ್ಲಿಗೆ ಹೋಗುವುದಲ್ಲದೆ ಅದರಲ್ಲಿ ಪಾಲ್ಗೊಂಡು ವಿಜಯ ಸಾಧಿಸಿ ಬರುತ್ತಿದ್ದಳು. ಆ ವಿಷಯವನ್ನು ಯಾರು ಕಂಡರೆ ಅವರಿಗೆ ಗರ್ವವಾಗಿ ಹೇಳುತ್ತಿದ್ದಳು. ಒಂದು ದಿನ ಗೇಟ್ ಹತ್ತಿರ ನಿಂತುಕೊಂಡು ಎಲ್ಲ ದಿಕ್ಕುಗಳು ನೋಡುತ್ತಿದ್ದಳು. ಆಕೆಯ ಮನೆ ಕಡೆಗೆ ಯಾರೊಬ್ಬರೂ ಬರುತ್ತಿರಲಿಲ್ಲ. ಇದೇನು ಈ ಕಡೆ ಇವತ್ತು ಯಾರೊಬ್ರು ಬರಲಿಲ್ಲ? ಈ ಊರಿನ ಮನುಷ್ಯರಿಗೆ ಯಾವ ರೋಗ ಬಂದಿದೆಯೋ ಏನೋ, ಒಬ್ರು ಕಾಣಿಸ್ತಿಲ್ಲ. ಇಷ್ಟರಲ್ಲಿ ಆಕೆಯ ಗಂಡ ರಮಣಯ್ಯ ಅಲ್ಲಿಗೆ ಬರುತ್ತಾ, ಅವರಿಗೆ ದುರ್ಗಮ್ಮನ ಕುಸ್ತಿ ಕುಯ್ಕುವೆ ಅನ್ನುವ ವೈರಸ್ ಬರುತ್ತೆ ಅಂತ ಭಯಪಟ್ಟು ಈ ಕಡೆ ಬರೋದು ಬಿಟ್ರು. ದುರ್ಗಮ್ಮನ ಕುಸ್ತಿ ಕುಯ್ಕುಯ್ ಅಂದ್ರೆ? ಅಯ್ಯೋ ದುರ್ಗಾ,
ನೀನ್ ಹೇಳೋ ಕುಸ್ತಿ ಬಗ್ಗೆ ಅವರು ಕೇಳಲಾರ್ದೆ ಹೋಗ್ತಾ ಇದ್ದಾರೆ. ನನ್ಗೆ ನಕ್ಕಿ ಬಾಬು, ನಾನು ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಆಕೆನೆ ಕರೀತಾಳೆ, ಆ ಕುಸ್ತಿ ಬಗ್ಗೆ ಒಂದು ಗಂಟೆ ಕೊಯ್ತಾಳೆ ಅಂತ ಭಯ ಪಡ್ತಿದ್ದಾರೆ. ಮುದುಕನಿಗೆ ಏನ್ ಗೊತ್ತು, ಕೇದ್ಗೆ ವಾಸನೆ ಅನ್ನೋ ಹಾಗೆ ಇದೆ ಈ ಜನರ ವ್ಯವಹಾರ. ಆದ್ರೂ ನಾನ್ ಮಾಡೋ ಕುಸ್ತಿ ಬಗ್ಗೆ ಇವ್ರು ಕೇಳಿದ್ರೇನು ಕೇಳದೇ ಇದ್ರೆ ಏನು, ನನಗೇನು ಆಗ್ಬೇಕಾದಿಲ್ಲ ಎಂದು ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ರಮಣಯ್ಯ ಕೂಡ ಆಕೆ ಹಿಂದಿನಿಂದಲೇ ಮನೆಯೊಳಗೆ ಹೋಗುತ್ತಾನೆ. ಮನೆಯಲ್ಲಿ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ ದುರ್ಗಮ್ಮ. ಕುಸ್ತಿ ಬಗ್ಗೆ ನಾನೊಬ್ಳು ಹೇಳಿದ್ರೆ ತಟ್ಕೊಳ್ಳಲಾರರು ಈ ಜನರೆಲ್ಲ, ನಾಳೆ ಬರೋ ಸೊಸೆನೂ ಹೇಳಿದ್ರೆ ಈ ಊರ್ ಬಿಟ್ಟೇ ಓಡಿ ಹೋಗ್ತಾರೋ ಏನೋ. ಅಂದ್ರೆ ಈ ಮನೆಗೆ ಬರೋ ಸೊಸೆ ಕೂಡ ಕುಸ್ತಿ ಬಗ್ಗೆ ಇಷ್ಟ ಇರ್ಬೇಕು, ಅಗತ್ಯ ಇದ್ರೆ ಕುಸ್ತಿ ಮಾಡ್ಲಿಕ್ಕೆ ಸಿದ್ಧವಾಗಿರ್ಬೇಕು, ಅಷ್ಟೇನಾ ದುರ್ಗಾ? ಆ ಮತ್ತೆ ಅತ್ತೆ ಸೊಸೆ ಕುಸ್ತಿ ಆಡ್ತಾ ಇದ್ರೆ ಆ ಕುಸ್ತಿ ಬಗ್ಗೆ ಮೈಕಲ್ಲಿ ಹೇಳ್ತಾ ಇದ್ರೆ ಈ ಊರೆಲ್ಲ ನಡುಗಿ ಹೋಗ್ಬೇಕು, ಅದನ್ ನೋಡಿ ನಾನು ಖುಷಿ ಆಗತ್ತೆ. ಮತ್ತೆ ಈ ವಿಷಯ ಮಗನಿಗೆ ಹೇಳಿದೀಯಾ ದುರ್ಗಾ? ಅವನು ನನ್ ಮಾತು ಇಲ್ಲ ಅನ್ನಲ್ಲ ರೀ. ನಿನ್ಗೆ ನಿನ್ ಸೊಸೆ ಹೇಗಿರ್ಬೇಕು ಅನ್ಕೊಂಡ್ರೆ ಅವನಿಗೆ ಕೂಡ ತನ್ನ ಹೆಂಡತಿ ಹೇಗಿರ್ಬೇಕು ಅಂತ ಇರುತ್ತಲ್ಲ ದುರ್ಗಾ ಎಂದು ಮನೆಗೆ ಬರುವ ಸೊಸೆಯ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವಾಗ ಟೌನ್ ನಲ್ಲಿ ಕೆಲಸಕ್ಕೆ ಹೋಗುತ್ತಿರುವ ವೇಣು ಆಗಲೇ ಮನೆಗೆ ಬರುತ್ತಾನೆ. ಬಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾನೆ. ಅಮ್ಮ ಸ್ವಲ್ಪ ತಲೆ ನೋವುತ್ತಾ ಇದೆ, ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಕೊಡಮ್ಮ. ಆ ಮಾತು ಕೇಳಿದ ದುರ್ಗಮ್ಮ ತಕ್ಷಣ ಅಡುಗೆ ಮನೆಗೆ ಹೋಗಿ ಟೀ ಮಾಡಿಕೊಂಡು ತರುತ್ತಾಳೆ, ಮಗನಿಗೆ ಕೊಡುತ್ತಾಳೆ. ಸ್ವಲ್ಪ ಚೇತರಿಸಿಕೊಳ್ಳುತ್ತಾನೆ ವೇಣು. ಆ ವಿಷಯ ಅವರ ತಂದೆ ತಾಯಿಗೆ ಅರ್ಥವಾಯಿತು. ಬಾಬು ನಿನಗೆ ಸಂಬಂಧಗಳು ನೋಡ್ತಿದೀವಿ ಕಣೋ, ನಿನಗೆ ಬರಬೇಕಾದ ಹೆಂಡತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಂತಹ ಹುಡುಗಿನೇ ನೋಡೋದು ನಮ್ ಜವಾಬ್ದಾರಿ, ಏನಂತೀಯ? ನಿನಗೆ ಗೊತ್ತಮ್ಮ ಈ ಮನೆಗೆ ಎಂತ ಸೊಸೆ ಬೇಕು ಅಂತ. ನನ್ನನ್ನ ಕೇಳದೇನಿಕ್ಕೆ ಹೇಳಿ, ನಿನ್ ಮಾತನ್ನ ನಿನ್ ಇಷ್ಟನ, ನಾನಾಗ್ಲಿ ತಂದೆ ಆಗ್ಲಿ ಯಾವಾಗಾದ್ರೂ ಇಲ್ಲ ಅಂತ ಹೇಳಿದೀವಾ? ಈಗ ಮಾತ್ರ ಇಲ್ಲ ಅಂತ ಹೇಳ್ತೀವಾ ಹೇಳು. ಹೌದೌದು, ಈ ಮನೆಗೆ ಯಜಮಾನಿ ನಾನೇ, ನಾನ್ ಹೇಳಿದ್ದೆ ನಡಿಬೇಕು, ನನ್ ಮಾತೇ ಕೇಳ್ಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನನ್ ಏನ್ ಕೊಟ್ರೆ ಅದನ್ ತಿನ್ಬೇಕು, ನಾನು ಏನ್ ಮಾಡ್ಬೇಕು ಅಂದ ಅದನ್ನೇ ಮಾಡ್ಬೇಕು. ನನ್ ಮನೆ ಒಂದು ರಾಜ್ಯ, ನಾನೇ ಮಹಾರಾಣಿ, ನನ್ ಮಾತೇ ಇಲ್ಲಿ ಶಾಸನ. ಅದನ್ನು ಕೇಳಿ ಗಂಡ ರಮಣಯ್ಯ ನಗುತ್ತಾ ಇರುತ್ತಾನೆ. ವೇಣು ಅಲ್ಲಿಂದ ಒಳಗಡೆ ಹೋಗಿ ಬಿಡುತ್ತಾನೆ. ರಮಣಯ್ಯ ಫೋನ್ ಮಾಡಿ ಸಂಬಂಧ ನೋಡುವ ಶಾಸ್ತ್ರಿಯನ್ನು ಕರೆಸುತ್ತಾನೆ. ನಮಸ್ಕಾರ ಅಮ್ಮ, ಕುಸ್ತಿಯ ದುರ್ಗಮ್ಮನವರೇ, ಏನಕ್ಕೆ ಕರೆಸಿದ್ರಿ? ಶಾಸ್ತ್ರಿ ಆ ಮಾತು ಹೇಳುತ್ತಲೇ ದುರ್ಗಮ್ಮ ಹಾಗೆ ಹಿಕ್ಕಿ ಹೋದಳು. ನಮ್ಮ ಹುಡುಗ ವೇಣುಗೆ ಒಂದು ಒಳ್ಳೆ ಸಂಬಂಧ ನೋಡಬೇಕು. ಹಾಗೆ ನೋಡೋಣಮ್ಮ, ನಿಮ್ಗೆ ಯಾವ ತರದ ಹುಡುಗಿ ಬೇಕು? ಅಮೇರಿಕಾ ಹುಡುಗಿರನ್ನ ಹಿಡಿದು ಆಸ್ಟ್ರೇಲಿಯಾದ ಹುಡುಗಿ ತನಕ ಎಲ್ಲರೂ ಇದ್ದಾರೆ. ನಮ್ಮ ಸೀತಾಪುರದಿಂದ ಸಿಂಗಾಪುರದವರೆಗೂ ಅಂದವಾಗಿ ಚಾಲಾಕಿಯಾಗಿ ಇರುವ ಹುಡುಗಿಯರು ಇದ್ದಾರೆ. ನಮ್ಮ ಹತ್ರ ತುಂಬಾ ಜನ ಇದ್ದಾರೆ. ನನ್ ಮನೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಒಳ್ಳೆ ಮನ್ಸಿರ್ಬೇಕು, ಹಣ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ಹುಡುಗಿಗೆ ಕುಸ್ತಿ ಪಂದ್ಯಗಳು ಅಂದ್ರೆ ಇಷ್ಟ ಇರ್ಬೇಕು, ಅದು ಮಾಡೋದಿಕ್ಕೂ ಸಿದ್ಧವಾಗಿರ್ಬೇಕು. ಅಂತ ಸಂಬಂಧನೇ ಒಂದ್ ಇದೆಯಮ್ಮ, ಆ ಹುಡುಗಿ ಕೂಡ ಕುಸ್ತಿ ಬಗ್ಗೆ ತಿಳಿದಿರೋ ಮನೆಗೆ ಸೊಸೆಯಾಗಿ ಹೋಗ್ತೀನಿ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿಕೊಳ್ತಿದ್ದಾಳೆ ಎಂದು ಹೇಳಿ ಆ ಹುಡುಗಿ ಕುಸ್ತಿ ಮಾಡುತ್ತಿರುವ ಫೋಟೋಗಳನ್ನು ದುರ್ಗಮ್ಮನಿಗೆ ತೋರಿಸಿದನು. ಆ ಫೋಟೋದಲ್ಲಿ ಕುಸ್ತಿ ಮಾಡುತ್ತಿರುವ ಹುಡುಗಿಯನ್ನು ನೋಡಿ ದುರ್ಗಮ್ಮಳಿಗೆ ಬಹಳ ಇಷ್ಟವಾಯಿತು. ಆಕೆ ಸಂತೋಷದಿಂದ, ಶಾಸ್ತ್ರಿಗಳೇ ಈ ಹುಡುಗಿನೇ ನನ್ ಮನೆ ಸೊಸೆ, ಒಪ್ಕೊಂಡಿದ್ದೀವಿ ಅಂತ ಹೇಳಿ ಮದುವೆ ಮಾಡೋಣ. ಹಾಗೇನಮ್ಮ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಮತ್ತೆ ದುರ್ಗಮ್ಮ ಕುಸ್ತಿ ಮಾಡುತ್ತಿರುವ ಹುಡುಗಿಯನ್ನು ನೋಡುತ್ತಾ, ಈಗ ಈ ಹುಡುಗಿ ಅವ್ರ ಮನೆ ಹತ್ತಿರ ಏನ್ ಮಾಡ್ತಾ ಇರ್ತಾಳೋ ಏನು. ಮಂದಾರಹಳ್ಳಿ ಗ್ರಾಮದ ಹತ್ತಿ ರೈತ ಮಲ್ಲಯ್ಯನ ಮಗಳು ಅನಾಮಿಕ ತನ್ನ ತಂದೆ ಮಲ್ಲಯ್ಯನ ಹತ್ತಿರ ಕುಸ್ತಿ ಮಾಡಲು ಸಿದ್ಧವಾಗುತ್ತಿರುವಾಗ ಶಾಸ್ತ್ರಿಗಳು ಬಂದು ವಿಷಯ ಹೇಳಿದರು. ಅದಕ್ಕೆ ಅವರು ಒಪ್ಪಿಕೊಳ್ಳುತ್ತಾರೆ. ಎಲ್ಲರೂ ಆನಂದದ ನಡುವೆ, ಎಲ್ಲರ ಆಶೀರ್ವಾದದ ನಡುವೆ ವೇಣು ಅನಾಮಿಕಳ ಮದುವೆ ನಡೆಯುತ್ತದೆ. ಯಾವಾಗ ನೋಡಿದರೂ ಅತ್ತೆ ಸೊಸೆಯರಿಬ್ಬರು ಕುಸ್ತಿಯ ಬಗ್ಗೆ ಮಾತನಾಡಿಕೊಳ್ಳುತ್ತಿರುತ್ತಾರೆ. ಏನೇ ಸೊಸೆ, ನಾನು ಈ ಸೋಫಾ ಎತ್ತಬಲ್ಲೆ ನೋಡು ಎಂದು ಹೇಳಿ ದುರ್ಗಮ್ಮ ಆರಾಮವಾಗಿ ಸೋಫಾ ಎತ್ತಿ ತೋರಿಸುತ್ತಾಳೆ. ಅದನ್ನು ನೋಡಿದ ಅನಾಮಿಕ, ಅಯ್ಯೋ ಅತ್ತೆ, ನೀವು ಖಾಲಿಯಾಗಿದ್ದ ಸೋಫಾ ನೆತ್ತಿದ್ದೀರಾ, ಈಗ ನನ್ನನ್ನು ನೋಡಿ ಎಂದು ಡೈನಿಂಗ್ ಟೇಬಲ್ ಮೇಲಿರುವ ವಾಟರ್ ಬಾಟಲ್ ತೆಗೆದುಕೊಂಡು ಬಂದು, ಅತ್ತೆ ಈ ವಾಟರ್ ಬಾಟಲ್ ಭಾರ ಇರುತ್ತಾ ಇಲ್ವಾ? ಆ ಇರುತ್ತೆ,
ಯಾವ ಮಾತ್ರದ ಬಾರವೂ ಇಲ್ಲದ ಯಾವ ವಸ್ತುನೂ ಇರೋದಿಲ್ವಲ್ಲ, ಅದಕ್ಕೆಂದೇ ಈ ನೀರಿನ ಬಾಟ್ಲಿ ಕೂಡ ಎಷ್ಟೋ ಅಷ್ಟು ಭಾರ ಇದ್ದೇ ಇರುತ್ತೆ. ಸೊಸೆ ಅನಾಮಿಕಾ ಹಾಗೆ ಏನಕ್ಕೆ ಕೇಳುತ್ತಿದ್ದಾಳೋ, ಏನು ಮಾಡುತ್ತಾಳೋ ಎಂದು ಅರ್ಥವಾಗಲಿಲ್ಲ. ಸೊಸೆ ಅನಾಮಿಕಾ ಆ ವಾಟರ್ ಬಾಟಲ್ ಅನ್ನು ಸೋಫಾದ ಮೇಲೆ ಹಾಕಿ ಸೋಫಾವನ್ನು ಮೇಲಕ್ಕೆ ಎತ್ತುತ್ತಾಳೆ. ಅತ್ತೆ ನೋಡಿದ್ರಲ್ಲ, ನೀವು ಸೋಫಾ ಮಾತ್ರನೇ ಎತ್ತಿದ್ರಿ, ಅದೇ ನಾನು ನಿಮಗಿಂತ ಸ್ವಲ್ಪ ಭಾರವಾದ ವಾಟರ್ ಬಾಟಲ್ ಸೋಫಾನ ಎತ್ತದೆ. ಸೊಸೆಯ ಬುದ್ಧಿವಂತಿಕೆಗೆ ಬಲಕ್ಕೆ ಹಿಗ್ಗಿ ಹೋದಳು ದುರ್ಗಮ್ಮ. ಯಾವಾಗ ನೋಡಿದರೂ ಸೊಸೆಯನ್ನು ಮೆಚ್ಚಿಕೊಳ್ಳುತ್ತಾ ಇದ್ದಳು. ಒಂದು ದಿನ ಅತ್ತೆ ಸೊಸೆಯರಿಬ್ಬರು ಹೊರಗೆ ಹೋಗಿರುತ್ತಾರೆ. ದಾರಿ ಮಧ್ಯದಲ್ಲಿ ವೇಣು ಗಾಡಿ ಹಾಳಾಗಿದ್ದರಿಂದ ವೇಣು ರಿಕ್ಷಾದಲ್ಲಿ ಮನೆಗೆ ಬರುತ್ತಿರುತ್ತಾನೆ. ದಾರಿ ಮಧ್ಯದಲ್ಲಿ ಅತ್ತೆ ಸೊಸೆಯರಿಬ್ಬರು ಬರುತ್ತಿರುವ ವೇಣುವನ್ನು ನೋಡುತ್ತಾರೆ. ಆಗ ಅತ್ತೆ ದುರ್ಗಮ್ಮ ಹೀಗೆ ಅನ್ನುತ್ತಾಳೆ, ನೋಡೆ ಸೊಸೆ, ನಾವಿಬ್ರು ಇಷ್ಟರವರೆಗೂ ಎಷ್ಟೋ ಕುಸ್ತಿಗಳನ್ನ ಆಡಿದೀವಿ, ಈಗ ಮತ್ತೊಂದು ಗಮ್ಮತ್ತಾದ ಕುಸ್ತಿ ಆಡೋಣವಾ? ಅದಕ್ಕೆ ನೀನು ಸಿದ್ಧವಾಗಿದೀಯಾ? ಹಾ ಇದ್ದೀನಿ ಅತ್ತೆ. ಹಾಗಾದ್ರೆ ನೋಡು, ವೇಣು ರಿಕ್ಷಾದಲ್ಲಿ ಬರ್ತಾ ಇದ್ದಾನೆ. ರಿಕ್ಷಾದ ಜೊತೆ ನೀನು ಅವನನ್ನು ಎತ್ತಿದ್ರೆ ಮನೆಯಲ್ಲಿ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಅದೇ ನಾನು ಎತ್ತಿದ್ರೆ ನೀನೇ ಎಲ್ಲ ಕೆಲಸ ಮಾಡಬೇಕು. ಅಂದ್ರೆ ನೀವು ಸಿದ್ಧವಾಗಿರಿ ಮನೆ ಕೆಲಸ ಮಾಡೋದಕ್ಕೆ. ನೋಡೋಣ ನೋಡೋಣ, ಎಲ್ಲ ಕೆಲಸ ನೀನು ಮಾಡ್ತೀಯಾ ನಾನು ಮಾಡ್ತೀನಾ ಅಂತ ನೋಡೋಣ. ಇಬ್ಬರು ಸಿದ್ಧರಾದರು. ಇಬ್ಬರೂ ಸೇರಿ ವೇಣು ಕುಳಿತ ರಿಕ್ಷಾದ ಹತ್ತಿರ ಹೋಗುತ್ತಾರೆ. ಅವರನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ ವೇಣು. ಅಮ್ಮ ಅನಾಮಿಕಾ, ನೀವೇನು ಹೀಗ್ ಬಂದ್ರಿ? ಅತ್ತೆ ಸೊಸೆಯರು ಏನು ಮಾತನಾಡುವುದಿಲ್ಲ. ರಿಕ್ಷಾ ಬಾಬು, ಒಂದ್ಸಲ ನೀನು ಕೆಳಗಿಳಿಯಮ್ಮ. ಏನಕ್ಕಮ್ಮ, ಬಂದಿರೋ ಗಿರಾಕಿ ಹೋಗುತ್ತೆ, ಬೆಳಗ್ನಿಂದ ಒಂದೇ ಗಿರಾಕಿ ಇಲ್ದೆ ನಾನು ಕಾಯ್ತಾ ಇದ್ದೆ, ಈಗ ನೀನ್ ಬಂದು ಪಕ್ಕಕ್ಕೆ ನಡೆಯಂತೀಯ, ಇದು ನ್ಯಾಯನ ಅಮ್ಮ? ಮತ್ತೇನು ಮಾತನಾಡದೆ ಅತ್ತೆ ದುರ್ಗಮ್ಮ ಅವನಿಗೆ 500 ರೂಪಾಯಿ ಕೊಡುತ್ತಾಳೆ. ಅವನು ಸಂತೋಷಿಸುತ್ತಾ ರೀಚಾ ಇಳಿಯುತ್ತಾನೆ. ಅಮ್ಮ ಇಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ? ಅನಾಮಿಕಾ ಏನ್ ನಡೀತಾ ಇದೆ ಇಲ್ಲಿ? ಆಗ ಅನಾಮಿಕಾ ಏನೂ ಮಾತನಾಡದೆ ಮುಸಿ ಮುಸಿ ನಗುತ್ತಿರುತ್ತಾಳೆ. ಮಗ ವೇಣುವನ್ನು ರಿಕ್ಷಾದಲ್ಲಿ ಕುಳ್ಳಿರಿಸಿ ರಿಕ್ಷಾವನ್ನು ಮೇಲಕ್ಕೆ ಎತ್ತಬೇಕು ಎಂದು ದುರ್ಗಮ್ಮ ಕೆಳಗೆ ಬಗ್ಗುತ್ತಾಳೆ. ಅಷ್ಟೇ ದುರ್ಗಮ್ಮನ ಬೆನ್ನುಮೂಳೆ ಪಟಕ್ ಎಂದು ಮುರಿದು ಹೋಗುತ್ತದೆ. ಅದರಿಂದ ದುರ್ಗಮ್ಮ ನೋವಿನಿಂದ, ಅಮ್ಮ ಅಯ್ಯೋ ಸೊಂಟ ಹಿಡಿದು ಬಿಡುತ್ತೆ, ಈ ಪಂದ್ಯಕ್ಕೆ ನಾನು ಒಪ್ಕೊಳ್ಳಲ್ಲ ಎಂದು ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾಳೆ. ಹಾಗೆ ಮಾತಾಡ್ಬೇಡಿ ಅತ್ತೆ ಎಂದು ಅನಾಮಿಕಾ ವೇಣು ಕುಳಿತ ರಿಕ್ಷಾವನ್ನು ಎರಡು ಕೈಗಳಲ್ಲಿ ಎತ್ತುತ್ತಾಳೆ. ಅದನ್ನು ನೋಡಿದ ವೇಣು ಭಯಪಟ್ಟು ಹೋಗುತ್ತಾನೆ. ಆ ಸುತ್ತಮುತ್ತಲಿನವರು ಎಲ್ಲರೂ ಚಪ್ಪಾಳೆ ತಟ್ಟುತ್ತಿರುತ್ತಾರೆ. ಅದನ್ನು ನೋಡಿ ಅತ್ತೆ ಸೊಸೆಯರು ಸಂಭ್ರಮ ಪಡುತ್ತಾರೆ.